ಜೀವನ ಅಂದ್ರೆ ಒಂದು ರೀತಿ ಹರಿಯುವ ನೀರಿದ್ದಾಗೆ, ಯಾವತ್ತು ಮರಳಿ ಬರಲಿರ್ತಕ್ಕಂಥದ್ದು ನೆಲೆಯಿದ್ದಾಗೆ ಸದಾ ಹೋಗ್ತಾನೆ ಇರ್ತದೆ, ನಡೀತಾನೆ ಇರ್ತದೆ. ಸಾಕಷ್ಟು ಒಂದು ನದಿ ಹರಿಬೇಕಾದ್ರೆ ಅನೇಕ ಸಣ್ಣ ಪುಟ್ಟ ಹಳ್ಳ ಕೆರೆ ತೊರೆಗಳೆಲ್ಲ ಬಂದು ಸೇರ್ಕೊಳ್ತಾರೆ, ಅವಾಗೆ ಅದು ದೊಡ್ಡ ನದಿ ಆಗ್ತಕ್ಕಂಥದ್ದು. ಜೀವನ ಕೂಡ ನಿಮ್ಮ ಜೀವನ ಕೂಡ ದೊಡ್ಡದಾಗಬೇಕಾದ್ರೆ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ಪಡಿಬೇಕು, ಅವು ಒಳ್ಳೊಳ್ಳೆ ಅನುಭವಗಳಾಗಿರ್ಬೇಕು. ಆ ಅನುಭವಗಳು ಯಾವಾಗಲೂ ನಮ್ಮಲ್ಲಿ ಶಾಶ್ವತವಾಗಿ ಉಳಿಬೇಕು. ಆ ಬದುಕಿನಲ್ಲಿ ಶಾಶ್ವತವಾಗಿ ಇರತಕ್ಕಂಥ ಸ್ಥಿತಿಯನ್ನ ಈ ನಮ್ಮ ಆದರ್ಶ ಶಾಲೆ ನನಗೆ ಕೊಟ್ಟಿದೆ ಅಂತ ನಾನು ಹೇಳ್ತೀನಿ. ನಾವು ಮೊದಲು ಬಂದಾಗ 7 ಜನ ಶಿಕ್ಷಕರು ಬಂದಿದ್ದೀವಿ, 6 ಜನ ಶಿಕ್ಷಕರು, ಆ ಜನ ಶಿಕ್ಷಕರು ಕೂಡ ಒಳ್ಳೊಳ್ಳೆ ಅನುಭವಗಳು ಇಂದು ಕೂಡ ನಮ್ಮಲ್ಲಿ ನೆನಪು ಇರ್ತಕ್ಕಂಥವ್ರು. ಆದ್ರೆ ಕೊನೆಗೆ ನಾವು ಉಳಿದಿರ್ತಕ್ಕಂಥ 6 ಜನಲ್ಲಿ ಕೊನೆ ಉಳಿದಿರ್ತಕ್ಕಂಥವ್ರು ಅಂದ್ರೆ ಮಂಜುನಾಥ್ ಸರ್, ನಾನು, ಆನಂತರ ಎಲ್ಲ ಕುಮಾರ್ ಸರ್ ಬಂದ್ರು, ಶರ್ಮಲಾಪ್ ಸರ್ ಬಂದ್ರು. ಹಿಂಗೆ ಹೇಳ್ದಲ್ಲ, ಜೀವನ ಅಂದ್ರೆ ಹರಿಯುವ ನೀರು ನದಿ ಇದ್ದಾಗಿದ್ರು. ಈ ಹರಿಯುವ ನದಿಯಲ್ಲಿ ಸಾಕಷ್ಟು ಜನ ಬರ್ತಾರೆ, ಹೋಗ್ತಾರೆ, ಕೂಡುವುದು ಅನಿವಾರ್ಯ ಆದ್ರೂ ಕೂಡ ಆಗಲಿ ಯಾವಾಗಲೂ ಇರ್ತಕ್ಕಂಥದ್ದು. ಆದ್ರೆ ಅವರು ನಮ್ಮ ಜೊತೆಗೆ ಒಂದೇ ದಿನ ಇದ್ರು ಕೂಡ, ಒಂದೇ ದಿನ ನಮ್ಮ ಜೊತೆಗೆ ಬದುಕಿದ್ರು ಕೂಡ, ಒಂದೇ ದಿನ ನಮ್ಮ ಒಂದೇ ಕ್ಷಣ ನಮ್ಮ ಜೊತೆ ಕಾಲ ಕಳೆದ್ರು ಕೂಡ ಶಾಶ್ವತವಾಗಿರ್ತಕ್ಕಂಥ ನೆನಪುಗಳನ್ನ ಕೊಡ್ತಾರಲ್ಲ, ಅದು ಜೀವನ. ಅಂತ ಜೀವನವನ್ನ ನನಗೆ ಇಲ್ಲಿ ಆದರ್ಶ ಶಾಲೆ ಕೊಟ್ಟಿರ್ತಕ್ಕಂಥದ್ದು. ನಾನು ಸುಮಾರು 11-12 ವರ್ಷಕ್ಕೆ ಆ ಕೆಲಸ ಮಾಡಿದ್ದೀನಿ, 11-12 ವರ್ಷಕ್ಕೆ ಕೆಲಸ ಮಾಡಿದ್ದೀನಿ, ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೀನಿ. ಹಾಗೆ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯ ಬದುಕನ್ನು ಕೂಡ ನಾನು ಕಳೆದಿದ್ದೀನಿ. ಯಾವಾಗಲೂ ನಗ್ತಾ ನಗ್ತಾ ಎಲ್ಲ ನೋಡ್ರಿ, ನಾವು ಇಲ್ಲಿ ಟೀಚರ್ ಅಂದ್ರೂ ಕೂಡ ಒಂದು ರೀತಿ ಸ್ನೇಹಿತರಿದ್ದಾಗಿದ್ದೀವಿ, ಯಾರಲ್ಲೂ ಕೂಡ ನಾನು ಮೇಲು ಕೇಳೋ ಅನ್ನೋ ಭಾವನೆ ಇರಲಿಲ್ಲ. ನಾನು ದೊಡ್ಡವನು, ನಾನು ಸಣ್ಣವನು, ನಾನು ನಾನೇ ಶ್ರೇಷ್ಠ ಅಂತಕ್ಕಂಥ ಭಾವನೆ ಯಾರಲ್ಲೂ ಇರಲಿಲ್ಲ. ಎಲ್ಲರೂ ಕೂಡ ಒಳ್ಳೆ ಸ್ನೇಹಿತರಾಗೆ ನಗ್ತಾ ಶಾಲೆಗೆ ಬರುವುದಂದ್ರೆ ಬರೀ ಪಾಠ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಆಟನೂ ಆಡ್ತೀರಿ, ಒಳ್ಳೊಳ್ಳೆ ಸ್ನೇಹಿತರ ಜೊತೆಗೆ ಆಟ ಆಡ್ತೀರಿ, ಮನೆಯಲ್ಲಿ ಸಿಗದೆ ಇರ್ತಕ್ಕಂಥ ಎಷ್ಟೋ ಅನುಭವಗಳು ಶಾಲೆಗೆ ಸಿಗ್ತವೆ, ಆ ಎಲ್ಲ ಅನುಭವಗಳು ಕೂಡ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಎಲ್ಲ ಶಿಕ್ಷಕರು ಕೂಡ, ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ನಮಗೆ ಸ್ನೇಹಿತರಾಗಿ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳ್ಕೊಂಡು ಬರುತ್ತೆ. ನಾನು ಹೇಳ್ತೀನಿ, ಇನ್ನು ಅದೇ ರೀತಿಯಾಗಿ ಮೊದಲು ಬಂದಾಗ 3-4 ವರ್ಷ ನಮ್ಗೆ ಯಾರು ಅಧ್ಯಕ್ಷರಿರಲಿಲ್ಲ. ನಾನು ಜೀವನದಲ್ಲಿ ಕಂಡಿರ್ತಕ್ಕಂಥ ಅಧ್ಯಕ್ಷರು ಅಂದ್ರೆ ಒಬ್ಬರೇ, ಡೋಗರೇಶ್ ಗುಡಿ ಸರ್. ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ, ನಾನು ಎಷ್ಟೋ ಸಲ ಅವ್ರು ಹೋಗ್ತಾರೆ ಅಂದ ತಕ್ಷಣ ನನಗೆ ಎಷ್ಟೋ ಬೇಜಾರಾಗೋದು, ಯಾಕಂದ್ರೆ ಒಳ್ಳೆ ವ್ಯಕ್ತಿತ್ವ. ಯಾವತ್ತು ನಮ್ಮನ್ನ ಟೀಚರು ಅಥವಾ ನಾವು ಬೇರೆ ಊರವರು ಅಂತಕ್ಕಂಥ ಭಾವನೆಯಲ್ಲಿ ಯಾವತ್ತು ಒಳ್ಳೆ ಸ್ನೇಹಿತರಾಗಿ, ಅವ್ರ ವಯಸ್ಸಲ್ಲಿ ದೊಡ್ಡವರಾದ್ರೂ ಕೂಡ ಸಾಕಷ್ಟು ಬುದ್ಧಿವಂತಿಕೆ ಇರ್ತಕ್ಕಂಥವ್ರಾದ್ರೂ ಕೂಡ ನಮ್ಮನ್ನ ಯಾವತ್ತು ಕೀಳಾಗಿ ಕಂಡಿರ್ತಕ್ಕಂಥವ್ರಲ್ಲ. ನಮ್ಮನ್ನಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವದಿಂದ ನಮ್ಮನ್ನ ಕಂಡಿರ್ತಕ್ಕಂಥ ಏಕೈಕ ವ್ಯಕ್ತಿತ್ವ ಅಂದ್ರೆ ನಮ್ಮ ಸೋಗರೇಶ್ವರ ಗುಡಿ ಸರ್ ಅವರು. ನಾನು ಈಗ ಅವ್ರ ಈಗಾದ್ರೂ ಕೂಡ ಅವರನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ರೆ ಬಹಳ ದುಃಖ ಇದೆ. ನಾನು ಸಾಕಷ್ಟು ಜನ ನೋಡಿದೆ ನನ್ನ ಜೀವನದಲ್ಲಿ, ಯಾವಾಗ್ಲೂ ಬರೀ ಇನ್ನೊಬ್ಬನ್ನ ದ್ವೇಷ ಮಾಡ್ತಕ್ಕಂಥದ್ದು, ಇಲ್ಲ ಅವರಲ್ಲಿ ತಪ್ಪುಗಳನ್ನು ಹುಡುಕ್ತಕ್ಕಂಥದ್ದು, ಅಂತ ಕೆಲಸವನ್ನು ಯಾವತ್ತೂ ಮಾಡಲಿಲ್ಲ. ಹಾಗೆ ಶಾಲೆಯ ಅಭಿವೃದ್ಧಿಗಾಗಿ, ಶಾಲೆಯನ್ನು ಬೆಳೆಸುವುದಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ ಯಾವ ಸಮಯದಲ್ಲೂ ಕೂಡ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಅವರನ್ನು ನಾನೀಗ ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ರೆ ನನಗೆ ಬಹಳಷ್ಟು ದುಃಖ ಇರ್ತಕ್ಕಂಥದ್ದು, ಬಹಳ ಬಹಳ ದುಃಖ ಆಗಿರ್ತಕ್ಕಂಥದ್ದು. ಇನ್ನು ಇನ್ನೊಂದಕ್ಕ ಹೇಳ್ತಕ್ಕಂಥದ್ದು ಅಂತಂದ್ರೆ, ಅಡುಗೆ ಅಕ್ಕಂದಿರು ಅವ್ರ ಬಗ್ಗೆ ಮಾತಾಡುವಾಗಿಲ್ಲ, ಯಾಕಂದ್ರೆ ಅವರು ನಮಗೆ ಊಟ ಹಾಕಿದ್ರೆ ಹೇಳ್ತಾರೆ ಎಲ್ಲರೂ ಅನ್ನ ಪೂರೈಸ್ತೀವಿ ಅಂತ ಹೇಳಿದ್ರು ಬೇಡ. ಅವರು ಉಂಡಿರ್ತಕ್ಕಂಥದ್ದು ನಮ್ಮ ದೇಹದಲ್ಲಿ ಇರ್ತೋದೆಲ್ಲ ಗೊತ್ತಿಲ್ಲ, ಆದ್ರೆ ನೆನಪು ಮಾತ್ರ ಶಾಶ್ವತ. ಯಾವತ್ತು ಮರ್ಯಾದೆ ಇರ್ತಕ್ಕಂಥ ವ್ಯಕ್ತಿತ್ವ ಅಂದ್ರೆ ನಮ್ಮ ಅಕ್ಕಂದಿರು. ಅಷ್ಟೇ ಸಮಯದಲ್ಲಿ ಹೋಗಿ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಅವ್ರ ಬಾಯಲ್ಲಿ ಬಂದಿರ್ತಕ್ಕಂಥ ಒಂದು ಮಾತನ್ನು ನಾನು ನೋಡಿಲ್ಲ. ಒಳ್ಳೆ ತಾಯಂದಿರಿಗಿಂತ ತಾಯಂದಿರಾಗಿ ನಮ್ಮನ್ನ ಇಲ್ಲಿ ನೋಡ್ಕೊಂಡಿದ್ದಾರೆ. ಮನೆಯಲ್ಲಿ ಒಂದೊಂದ್ಸಲ ನಾವು ಹೋದ್ರೆ ತಾಯಂದ್ರೆ ನಮ್ಮನ್ನ ಬೈಬೋದು, ಪದೇ ಪದೇ ಅದನ್ನೇ ಕೇಳ್ತೀಯ ಇದನ್ನೇ ಕೇಳ್ತೀಯ ಅಂತೇಳಿ. ಆದ್ರೆ
ಯಾವ ಸಮಯದಲ್ಲೂ ಕೂಡ ಶಾಲೆಯಲ್ಲಿ ಇರ್ತಕ್ಕಂತ ಸಮಯದಲ್ಲಿ ನಾವು ತಿನ್ನೋದಕ್ಕಾಗಲಿ ಉಣ್ಣೋದಕ್ಕಾಗಲಿ ಏನೇ ಕೇಳಿದ್ರು ಕೂಡ ಇಲ್ಲ ಸರ್ ಅಂತ ಅವ್ರ ಬಾಯಲ್ಲಿ ಯಾವತ್ತೂ ಬಂದಿಲ್ಲ. ಅವರನ್ನು ಕೂಡ ನಾನು ಇವತ್ತು ದೂರ ಮಾಡ್ಕೊಂತಾ ಇದ್ದೀನಿ. ಈ ಎಲ್ಲಾ ಪರಿಸರವನ್ನ ನಾನು ಬಿಟ್ಟು ಹೋಗ್ತಾ ಇದ್ದೆ, ಯಾಕಂದ್ರೆ ನನ್ನ ಜೀವನ ಸಾಕ್ತಾ ಇರ್ಬೇಕು. ಹೇಳಿದ್ನಲ್ಲ ಹರಿವ ನದಿ ಇದು, ಯಾವತ್ತು ಬದುಕಂತಕ್ಕಂಥ ಸಾಕ್ತಾನೆ ಇರ್ಬೇಕು. ಮರಳಿ ನೋಡ್ತಕ್ಕಂಥದ್ದಲ್ಲ, ಆದ್ರೆ ಜೀವನದಲ್ಲಿರ್ತಕ್ಕಂಥ ಅನುಭವಗಳಿದಾವಲ್ಲ, ಆ ಅನುಭವಗಳು ಬಹಳ ಶಾಶ್ವತವಾಗಿ ಇರತಕ್ಕಂಥದ್ದು. ಅಂತ ಅನುಭವನ ಇನ್ನ ಈ ಶಾಲೆ ನಮಗೆ ಕೊಟ್ಟಿದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ನಾನು ಮುಗಿಸ್ತೇನೆ.